ಬ್ಲೌಸು ಎಲ್ಲ ಕಡೆ ಫಿಟ್ಟಿಂಗ್ ಸರಿ ಇದ್ದು ಈ ಭಾಗದಲ್ಲಿ ಎದ್ದ ಹಾಗೆ ಇದ್ದರೆ ಹೀಗೆ ನಿಂತ್ಕೊಂಡ್ರೆ ನಾವು ಬ್ಲೌಸ್ ಹಾಕ್ಕೊಂಡಾಗ ಈ ರೀತಿಯಾಗಿ ನಿಂತ್ಕೊಂಡ್ರೆ ಹೇಗೆ ಸರಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಅವರು ಅಳತೆಗೆ ಈ ಬ್ಲೌಸ್ ಕೊಟ್ಟಿದ್ದಾರೆ. ಈ ಬ್ಲೌಸ್ ಹಾಗೆ ಎದ್ದು ನಿಲ್ಲೋದಿಲ್ಲ, ಕರೆಕ್ಟಾಗಿ ಹೀಗೆ ನಿಂತ್ಕೊಳ್ಳೋದಿಲ್ಲ, ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೇನೆ. ಈ ರೀತಿಯಾಗಿ ಎದ್ದು ನಿಲ್ಲುತ್ತೆ ಬ್ಲೌಸು, ಈ ರೀತಿಯಾಗಿ ಈ ಬ್ಲೌಸ್ ನಿಲ್ಲೋದಿಲ್ಲ, ಈ ಬ್ಲೌಸ್ ನಿಲ್ಲುತ್ತೆ, ಸರಿ ಮಾಡಿಕೊಡಿ ಅಂತ ಹಿಡ್ಕೊಟ್ಟಿದ್ದಾರೆ. ಇದು ಫಸ್ಟು ನಾವು ಅಳತೆ ನೋಡ್ಕೊಳ್ಬೇಕು. ಮೈ ಹತ್ರ ಎಲ್ಲ ಸರಿ ಇದೆ, ಸೊಂಟದ ಸೊಂಟದ ಭಾಗ ಈ ಭಾಗದಲ್ಲಿ ಮಾತ್ರ ಎದ್ದಿಟ್ಕೊಳ್ಳುತ್ತೆ ಅಂದಾಗ ನಾವು ಇದ್ರ ಅಳತೆನ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ಹುಕ್ಸ್ ಬದಿಗೆ ಹುಕ್ಸ್ ಹತ್ರನೇ ಕರೆಕ್ಟಾಗಿ ಇಟ್ಕೊಳ್ಳಿ. ಇಟ್ಕೊಂಡ್ಬಿಟ್ಟು ಟೈಟಾಗಿ ಎಳ್ಕೊಂಡು ಈ ರೀತಿಯಾಗಿ ಜೋಡಿಸ್ಕೊತಾ ನೋಡ್ತಾ ಬನ್ನಿ. ಈ ರೀತಿಯಾಗಿ ಇಟ್ಕೊಂಡಾಗ ಅಟ್ಟೆ ಕೊಟ್ಟಂತಹ ಬ್ಲೌಸು ಸಣ್ಣದಿದೆ, ಇದು ಇಷ್ಟು ಉದ್ದ ಇದೆ. ಮೈ ಹತ್ರ ಎಲ್ಲ ಕರೆಕ್ಟಾಗಿದೆ, ಇದ್ರ ಹತ್ರ ಮಾತ್ರ ಫಿಟ್ಟಿಂಗ್ ಸರಿ ಇಲ್ಲ ಅಂತ ಅನಿಸುತ್ತೆ. ಇಲ್ಲಿ ಎಷ್ಟಂದರೆ ಒಂದು ಕಾಲು ಒಂದು ಇಂಚಷ್ಟು ಈ ಬ್ಲೌಸ್ ದೊಡ್ಡದಿದೆ. ಇದನ್ನು ಹೇಗೆ ಸರಿ ಮಾಡೋದು ಅಂತ ನೋಡೋಣಂತೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಒಂದು ಕಾಲು ಇಂಚು ಎಕ್ಸ್ಟ್ರಾ ಇರೋದನ್ನ ನಾವು ಇಲ್ಲಿಂದ ಬೇಕಾದ್ರೆ ಹಿಡ್ಕೊಳ್ಬೋದು, ಆದರೆ ಫಿಟ್ಟಿಂಗ್ ಕರೆಕ್ಟಾಗಿ ಬರೋದಿಲ್ಲ. ಈ ಟಕ್ಸನ್ನು ನೋಡ್ಕೊಳ್ಳಿ, ಕೆಲವೊಂದ್ಸಲ ಟಕ್ಸ್ ಸಣ್ಣ ಕೊಟ್ಟಿರ್ತಾರೆ, ಇದು ಸಣ್ಣ ಕೊಟ್ಟಿದ್ದಾರೆ ಟಕ್ಸು. ಇದಕ್ಕೆ ನಾವು ಇನ್ನೊಂದು ಈ ಕಡೆಗೆ ಹಾಕ್ಬೋದು. ಇಷ್ಟು ಅಗ್ಲದ ಟಕ್ಸ್ ತಗೊಂಡು ಒಂದು ಕಾಲು ಇಂಚು ಎಕ್ಸ್ಟ್ರಾ ಇದೆ, ಇಲ್ಲಿ ಕಾಲು ಇಂಚು, ಈ ಕಡೆ ಕಾಲು ಇಂಚು, ಅರ್ಧ ಇಂಚು ಆಯಿತು. ಇನ್ನೊಂದು ಟಕ್ಸಿಗೆ ಅರ್ಧ ಇಂಚು ಅಂದಾಗ ನಾವು ಇಲ್ಲಿ ಕಾಲು ಇಂಚನ್ನು ತೆಗೆದುಕೊಂಡು ಬಂದುಬಿಟ್ಟು ಹೀಗೆ ಕ್ರಾಸಾಗಿದೆ ಟಕ್ಸಿಗೆ ಸೇರಿಸಿದರೆ ನಮ್ಮ ಫಿಟ್ಟಿಂಗ್ ಸರಿಯಾಗಿ ಬರುತ್ತೆ. ಈ ರೀತಿಯಾಗಿ ಈ ಟಕ್ಸನ್ನು ಒಂಚೂರು ದೊಡ್ಡ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಸೊಂಟದ ಹತ್ರ ಹೀಗೆ ಬ್ಲೌಸ್ ನಿಲ್ಲೋದು ಸಮಸ್ಯೆ ತಪ್ಪುತ್ತೆ. ಇನ್ನೊಂದು ಅವಾಯ್ಡ್ ಮಾಡಬೇಕಂದ್ರೆ ನಾವು ಇಲ್ಲಿ ಯಾವಾಗಲೂ ಪಟ್ಟಿ ಕೊಟ್ಟು ಹೊಲಿಬೇಕು. ಪಟ್ಟಿ ಕೊಟ್ಟು ಹೊಲಿಯೋದ್ರಿಂದ ಕೂಡ ನಮ್ಮ ಬ್ಲೌಸ್ನಲ್ಲಿ ಬ್ಲೌಸ್ ಹೀಗೆ ನಿಲ್ಲುವಂಥ ಸಮಸ್ಯೆ ಕಡಿಮೆ ಆಗುತ್ತೆ. ಹೆಚ್ಚಾಗಿ ಈ ಕಡೆ ಬಾರ್ಡ್ರ್ ಬಂದಿದ್ದರೆ ಅದು ಭಾರ ಇರೋ ಕಾರಣ ಹಾಗೆ ಕುತ್ಕೊಳ್ತೆ. ಬಾರ್ಡ್ರ್ ಇಲ್ಲ ಅಂದರೆ ಮಾತ್ರ ಬ್ಲೌಸಿಗೆ ಈ ರೀತಿ ಎದ್ನಿಟ್ಕೊಳ್ಳೋ ಸಮಸ್ಯೆ ಇರುತ್ತೆ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.